ಆಮೇಲೆ ಅದನ್ನು ಆಯೋಗದ ವರದಿ ಪ್ರಕಾರ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಅಂದಾಗ ಹೊಸ ಏನಾದರೂ ಮಾಡಲಿಕ್ಕೆ ಸಾಧ್ಯದ. ಜೊತೆಗೆ ಶಿಕ್ಷಣಕ್ಕೆ ಕಡಿಮೆ ಅಂದರು 15-20% ಬಜೆಟ್ದಾಗ ದುಡ್ಡು ಇಡಬೇಕಾಗಿತ್ತು. ಅದೇ ಕಾಲಕ್ಕೆ ಆರೋಗ್ಯಕ್ಕೂ ಸಹ ಇತ್ತು. ಇವು ಇಟ್ಟಿದ್ರೆ ಹೊಸದಂತ ಹೇಳ್ತಿದ್ವಿ. ಇನ್ನುಳದಂತೆ ಈ ರಕ್ಷಣೆಗೆ 6.21 ಲಕ್ಷ ಕೋಟಿ ರೂಪಾಯಿ ಹಾಗೆ ಲಿಸ್ಟ್ ಕೊಡ್ತಾ ಹೋಗ್ತಾರೆ. ಮತ್ತು ಕೊಟ್ಟಿದ್ದು ಹಿಂದೆ ಕೊಟ್ಟಿದ್ರು ಇವು ಕೊಡ್ತಾಯಿದ್ರೆ ಒಂದು ಸಂಖ್ಯೆ ಹಿಂದೆ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟ. ಆದರೆ ಈ ಬಜೆಟ ಯಾವುದೇ ರೀತಿಯಿಂದಲೂ ಹಿಂದಿನ ಕಾಂಗ್ರೆಸ್ನಿಂದ ಆಗಿರ್ಬೋದು, ಇವರ 10 ವರ್ಷಗಳ ಈ ಬಜೆಟ್ಗಳಾಗಿರ್ಬೋದು, ಅದಕ್ಕಿಂತ ಏನೇನು ಭಿನ್ನಲ್ಲ. ಮತ್ತು ಉದ್ಯೋಗ ಸೃಷ್ಟಿ ಮಾಡ್ತದೆ ಅನ್ನುವಂಥದ್ದು ಭ್ರಮೆ ಅಂತ ಭಾಷೆನ ಹೇಳ್ತಾ ಇದ್ದಾರೆ. ಮತ್ತು ನಮಗೆ ಅನಿಸ್ತದೆ ಭ್ರಮೆಗಳನ್ನು ನಿರ್ಮಿಸಿ ಬಂದಿದ್ದರು. ಯಾಕಂದರೆ ಆಲ್ರೆಡಿ 2014ರಲ್ಲಿ ನಿಮಗೆ ಗೊತ್ತದ ಅಚ್ಚೆ ದಿನ ಹೇಗೆ ಅಂತ ಹೇಳಿದರು. ಬೆಲ್ಲ ಬುರೇ ದಿನಗಳು ಬಂದು ಹೋಗಿಬಿಟ್ಟಿದ್ದಾವೆ. ಮತ್ತು ಪ್ರತಿಯೊಬ್ಬನ ಖಾತೆಗೆ 15 ಲಕ್ಷ ಇದ್ದರು, ಎಷ್ಟು ಬಂದು ನಿಮಗೆ ಗೊತ್ತದೆ. ಮುಂದೆ ಇದೇ ರೀತಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ದಂತ ಹೇಳಿದರು. ಮಧ್ಯೆ ಉದ್ಯೋಗ ಸೃಷ್ಟಿ ಮಾಡ್ದಂತ ಹೇಳ್ತಾ ಇದ್ದಾರೆ. ಅದು ಮತ್ತು ಗ್ಯಾರಂಟಿ ಇಲ್ಲ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಕ್ಷೇತ್ರಗಳಿಲ್ಲ, ಅವು ಬಿಡೋ PSU ಅದಾವೆ, ಮತ್ತಿಳದವು ಯಾರಿಗೂ ಬೆಳೆದಿದೆ ಅಂತ ಅಂದರೆ ಅವು ಇಲ್ಲ. ಮತ್ತು ನಾವು ಮುದ್ರಾದಲ್ಲಿ ಅಷ್ಟು ಕೊಟ್ಟಿವಿ ಇಷ್ಟು ಕೊಟ್ಟಿವಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ಮುದ್ರಾದಲ್ಲಿ ಉದ್ಯೋಗ ಆಗಿದ್ದಾರೆ, ಎಷ್ಟು ಉದ್ಯೋಗ ಸೃಷ್ಟಿ ಆಗಿದಾವೆ. ಇದನ್ನು ವಾಸ್ತವವಾಗಿ ನೋಡಿದರೆ ಇದೊಂದು ದೊಡ್ಡ ಕಣ್ಣಿ ಕಾಣುವ ಬಜೆಟ್ ಅಷ್ಟವಿನ. ಇದರಿಂದ ಉದ್ಯೋಗ ಸೃಷ್ಟಿ ಆಗ್ತಾವೆ, ಜನ ನೆಮ್ಮದಿಯಿಂದ ಇರ್ತಾರೆ, ಎಲ್ಲರೂ ಶಿಕ್ಷಣ ಸಿಗ್ತದೆ, ಮತ್ತು ಅಗ್ರಿಕಲ್ಚರ್ ಮಾರ್ಕೆಟ್ ಆಗ್ತದೆ. ಇವೆಲ್ಲ ಗೊಳ್ಳ ಪುರಾಣಗಳು ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಆದ ಲೈಕ್ ಮಾಡಿರಿ, ಅಲೈಕ್ ಆಗಿದ್ರು ಡಿಸ್ಲೈಕ್ ಮಾಡಿರಿ. ಇಲ್ಲ ನೀವು ಕಾಮೆಂಟ್ ತಿಳಿಸಿ, ಇಲ್ಲ ಇದು ಸರಿ ಹಿಂಗೆ ಇರಬೇಕಾಗಿತ್ತು ಅಂತೇಳಿ, ಇಲ್ಲ ನೀವು ಮತ್ತೇನೋ ಹೇಳ್ರಿ, ನಾವು ಒಪ್ಪಿಕೊಳ್ತಾ ಇದ್ದೀವಿ, ನಮ್ಗೆ ಅನಿಸಿದ್ರೆ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ. ಇಲ್ಲ ನಾವು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಬಜೆಟನ್ನು ನಿಜವಾದ ಒಳಗಿನ ಊರು ಏನಂದ್ರೆ ನಿಮ್ಮ ಮುಂದೆ ಹೇಳಿದ್ದೀವಿ. ನಾವು ಹಿಂದಿನ ಮಾತ್ರ ರಿಪೀಟ್ ಮಾಡಿದ್ರೆ ಅಷ್ಟ. ಅದಕ್ಕಾಗಿ ನೀವು ಇಂಥವ್ರು ಇದನ್ನು ನೋಡ್ತಾ ಇರ್ರಿ, ಚರ್ಚೆ ಮಾಡ್ತಾ ಇರ್ರಿ, ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇರ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.